ಸುಧಾಳ ಸ್ನೇಹಿತಳಾದ ರಮ್ಯಳ ಗಂಡನು ತನ್ನ ಕಾರ್ನಲ್ಲಿ ಅವಳನ್ನು ಕೆಲಸದ ಸ್ಥಳಕ್ಕೆ ಡ್ರಾಪ್ ಮಾಡುವಾಗೆಲ್ಲ ಅವನು ತನ್ನ ಸೀಟ್ನಿಂದ ಇಳಿದು ಬಂದು ಕಾರ್ನ ಡೋರ್ ಓಪನ್ ಮಾಡಿದರೆ ರಮ್ಯಳು ಇಳಿಯುತ್ತಿದ್ದಳು. ರಮ್ಯಳ ಗಂಡನು ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹಾಗೆ, ನನ್ನ ಮೇಲೆ ನಿನಗೆ ಕಾಳಜಿ ಇಲ್ಲವಲ್ಲ ಎಂಬುದಾಗಿ ಸುಧಾ ತನ್ನ ಗಂಡನನ್ನು ಯಾವಾಗಲೂ ಬೈಯುತ್ತಿದ್ದಳು. ರಮ್ಯಳ ಗಂಡನು ಅವಳಿಗೆ ಸಹಾಯ ಮಾಡುವ ಹಾಗೆ, ನನ್ನ ಗಂಡನು ಯಾಕೆ ನನಗೆ ಮಾಡುವುದಿಲ್ಲವಲ್ಲ ಎಂಬುದೇ ಅವಳ ಚಿಂತೆ ಮತ್ತು ರಮ್ಯಳ ಮೇಲೆ ಅಸೂಯೆ. ನಿಜ ಏನೆಂದರೆ ರಮ್ಯಳ ಕಾರ್ ಹಳೆಯದಾಗಿ ಡೋರ್ ಓಪನ್ ಮಾಡುವುದಕ್ಕೆ ಆಗುತ್ತಿರಲಿಲ್ಲ. ಆದ್ದರಿಂದ ಅವಳ ಗಂಡನು ಇಳಿದು ಬಂದು ಹೊರಗಡೆಯಿಂದ ಕಾರ್ ಡೋರ್ ಓಪನ್ ಮಾಡುತ್ತಿದ್ದನು. ಕುಮಾರ್ ಹೆಂಡತಿ ತನ್ನ ಹಳೆಯ ಗೆಳತಿಯನ್ನು ನೋಡಲು ಹೋಗಿದ್ದಳು. ಅಲ್ಲಿ ಅವಳ ಸ್ನೇಹಿತಳು ತನ್ನ ಮೂವರು ಮಕ್ಕಳೊಂದಿಗೆ ಆಟ ಆಡುತ್ತಾ ಓಡಿ ಹೋಗಿ ಅವರನ್ನು ಹಿಡಿಯುತ್ತಿದ್ದಳು. ಕುಮಾರನ ಹೆಂಡತಿಗೆ ಹೊಟ್ಟೆ ಕಿಚ್ಚಾಯಿತು. ಯಾಕೆಂದರೆ ಅವಳಿಗೆ ಒಬ್ಬಳೆ ಮಗಳಿದ್ದಳು, ಇನ್ನು ಮುಂದೆ ತನಗೆ ಮಕ್ಕಳಾಗುವುದಿಲ್ಲ ಎಂಬುದಾಗಿ ಡಾಕ್ಟರ್ ಹೇಳಿದರು. ಆದರೆ ಕುಮಾರ್ ಹೆಂಡತಿಗೆ ಗೊತ್ತಿಲ್ಲದಿರುವ ವಿಷಯ ಏನೆಂದರೆ ಅವಳ ಸ್ನೇಹಿತಳಿಗೂ ಸಹ ಇರುವುದು ಒಂದೇ ಒಂದು ಮಗುವು. ಆ ಮಗುವಿಗೆ ಹೃದಯದ ರೋಗ ಇರುವುದರಿಂದ 1 ವರ್ಷ ಮಾತ್ರ ಬದುಕುತ್ತದೆ ಎಂಬುದಾಗಿ ವೈದ್ಯರು ಹೇಳಿದ್ದರು. ಆದ್ದರಿಂದ ಅವಳು 2 ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಳು. ಹೀಗೆ ಪ್ರಿಯರೇ, ಈ ಲೋಕದಲ್ಲಿ ಎಲ್ಲರ ಜೀವಿತಗಳನ್ನು ಒಂದೇ ತಕ್ಕಡಿಯಲ್ಲಿ ಇಡಲು ಸಾಧ್ಯವಿಲ್ಲ. ನೋಡಿರಿ, ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದೊಂದು ವಿಧವಾದ ಸಂಕಷ್ಟಗಳು ಇರುತ್ತವೆ, ಸಮಸ್ಯೆಗಳು ಇದ್ದೇ ಇರುತ್ತವೆ. ನಮಗೆ ಎಲ್ಲ ಅನುಕೂಲತೆಗಳು ಇವೆ ಎಂದು ಸಂತೋಷವಾಗಿರಲು ಸಾಧ್ಯವಿಲ್ಲ. ಆದರೆ ದೇವರು ನಮಗೆ ಅನುಗ್ರಹಿಸಿರುವ ಆಶೀರ್ವಾದಗಳಲ್ಲಿ ನಾವು ತೃಪ್ತಿ ಹೊಂದುವಾಗಲೇ ನಮಗೆ ಸಂತೋಷವೂ ಸಮಾಧಾನವೂ ಮತ್ತು ಆಧರಣೆಯೂ ಸಿಗುತ್ತದೆ. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ಅನುದಿನವೂ ಒಳ್ಳೆಯವಗಳಿಂದ ದೇವರು ನಮ್ಮ ಮೇಲೆ ಹೊರಿಸುತ್ತಾನೆ ಎಂದು ಬೈಬಲ್ ಹೇಳುತ್ತದೆ.